ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಚೇತು ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ನಾವು ಅಮ್ಮ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಚಿರುಗೆ ನಾಳೆ ನಾಡಿದ್ದು ಎರಡು ದಿನ ಸ್ಕೂಲ್ ರಜೆ ಇದೆ ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಆ್ಯಂಡ್ ಅಮ್ಮನ ತುಂಬ ದಿನದಿಂದ ಬಾ ಬಾ ಅಂತಿದ್ರು ಸೊ ಹಾಗಾಗಿ ಹೋಗೋಣ ಅಂತ ಹೇಗಿದ್ರು ಹೀಗಿದ್ರು ಫ್ರೀಯಾಗಿರ್ತೀವಲ್ಲ ಸಾಕಾಗೋಗಿದೆ ನನಗೂ ಸ್ವಲ್ಪ ರೆಸ್ಟ್ ಬೇಕು ಸೊ ಹಾಗಾಗಿ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಆ್ಯಂಡ್ ತಮ್ಮ ಬರ್ತಾನೆ ಕರ್ಕೊಂಡು ಹೋಗೋಕ್ಕೆ ಸೊ ಅಷ್ಟರಲ್ಲಿ ಚಿಕ್ಕ ಪುಟ್ಟ ಏನೇನು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಬಡೋಣ ಅಂತ ಆ್ಯಂಡ್ ಯಾಕೆಂದ್ರೆ ಹಸ್ಬೆಂಡ್ ಒಬ್ಬರೇ ಇರ್ತಾರೆ ಆಮೇಲೆ ಎಲ್ಲ ಅವ್ರ ಕೈಲಿ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಆ್ಯಂಡ್ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ಚಿರು ಕೂಡ ರೆಡಿಯಾಗಿದ್ದಾರೆ ಪಾಪನ ಮಾತ್ರ ರೆಡಿ ಮಾಡಬೇಕು ಆ್ಯಂಡ್ ಇಲ್ಲಿ ಫುಲ್ಲು ಆಗಿದೆ ಬಿಕಾಸ್ ಏನೇನು ಬೇಕು ಪೈ ಹುಡುಗರು ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂದರೆ ಏನು ತಗೊಳ್ಳೋದು ಏನು ಬಿಡೋದು ಅನ್ನೋದೇ ಟೆನ್ಷನ್ ನನಗೆ ಟೂ ಡೇಸ್ಗೆ ಹಿಂಗೆ ಆಗ್ತದೆ ಇನ್ನು ಔಟ್ಸೈಡ್ ಎಲ್ಲಾದರೂ ಹೋದಾಗ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಆ್ಯಂಡ್ ಇಲ್ಲೆಲ್ಲ ನನ್ನ ಬಟ್ಟೆ ಪಾಪು ಬಟ್ಟೆ ಪಾಪುಗೆ ಏನೇನು ಬೇಕು ಔಷಧಿ ಮೆಡಿಸನ್ಸು ಆ ಥರದ್ದೆಲ್ಲ ತುಂಬ ಇದೆ ಆ್ಯಂಡ್ ಚಿರುಗೆ ವರ್ಕ್ ಬೇರೆ ಕೊಟ್ಟಿದ್ದಾರೆ ಇವತ್ತು ಕಳಿಸಿದ್ದಾರೆ ಅದನ್ನು ಕೂಡ ಮಾಡ್ಸೋಕ್ಕೆ ಇನ್ನು ಅದನ್ನು ಬೇರೆ ಎತ್ಕೊಂಡು ಹೋಗಬೇಕು ಸೊ ಹಾಗಾಗಿ ಈ ಥರದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಏನೇನು ಕೈಗೆ ಸಿಗುತ್ತೋ ಅದನ್ನೆಲ್ಲ ಸೊ ಬೇಗ ಬೇಗ ಎಲ್ಲ ಎತ್ತಿ ಇಟ್ಬಿಡೋಣ ಬಿಕಾಸ್ ನನ್ನ ತಮ್ಮ ಬಂದರೆ ಒಂದು ನಿಮಿಷ ನಿಂತ್ಕೊಳ್ಳಲ್ಲ ಬಾ ಹೋಗೋಣ ಬಾ ಹೋಗೋಣ ಅಂತ ಅರ್ಜೆಂಟ್ ಮಾಡ್ತಾನೆ ಅಂತಾನೆ ಸೊ ಹಾಗಾಗಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಸೊ ಬನ್ನಿ ಇವಾಗ ಬೇಗ ಬೇಗ ಎಲ್ಲ ಎತ್ತಿ ಪ್ಯಾಕ್ ಮಾಡ್ಕೊಳ್ಳೋಣ ಇವಾಗ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ನನ್ನದೇನು ಒಂದೆರಡು ಜೊತೆ ಬಟ್ಟೆ ನಮ್ಮ ಚಿರೋದು ಅಷ್ಟೇ ಒಂದೆರಡು ಜೊತೆ ಬಟ್ಟೆ ತೊಗೊಂಡೆ ಅಷ್ಟೇ ಮೇಯ್ನಾಗಿ ಬೇಕಾಗಿರೋದು ನಮ್ಮ ಬುಜ್ಜಿ ಬೇಬಿದು ಡ್ರೆಸ್ಗಳು ಆ್ಯಂಡ್ ಅವನದು ಔಷಧಿಗಳೆಲ್ಲ ತೊಗೋಬೇಕಾಗಿತ್ತು ಸೊ ಹಾಗಾಗಿ ಫಸ್ಟು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ ಆ್ಯಂಡ್ ಡೈಪರ್ಸು ಇವಾಗ ಮಳೆಗಾಲ ಆಗಿರೋದ್ರಿಂದ ನಾರ್ಮಲ್ ಅವ್ನಿಗೆ ಬಿಡೋಕ್ಕೆ ಆಗೋಲ್ಲ ಡೈಪರ್ಸ್ ಕಂಪಲ್ಸರಿ ಬೇಕೇ ಬೇಕು ಸೊ ರ್ಯಾಶ್ ಕ್ರೀಮ್ ಅಂತೆ ಅದು ಇದು ಅಂತ ಎಲ್ಲ ತಗೊಂಡೆ ಇವಾಗ ಓಟಿದೀವಿ ಅಷ್ಟರಲ್ಲಿ ನನ್ನ ತಮ್ಮ ಬಂದೇ ಬಿಟ್ಟ ಅವರು ಬಾಯಿ ಹೇಳ್ಬಿಟ್ಟು ಇವಾಗ ಹೋಗ್ತಾ ಹೊರಡ್ತಾ ಇದ್ದೀವಿ ಇಬ್ಬರು ಮುಖದಲ್ಲೂ ಫುಲ್ಲು ಖುಷಿ ನನಗಿಂತ ಜಾಸ್ತಿ ನನ್ನ ಪಾಪನೇ ಖುಷಿಯಾಗಿದ್ದಾನೆ ಬಿಕಾಸ್ ಅವನು ಅಮ್ಮಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಫಸ್ಟು ನನ್ನ ರೆಡಿ ಮಾಡಿಬಿಡು ಹೇಳ್ಬಿಟ್ಟು ನಮಗಿಂತ ಮುಂಚೆನೇ ರೆಡಿ ಆಗಿಬಿಟ್ಟು ಬೇಗ ರೆಡಿ ಆಗು ಮಮ್ಮಿ ಬರ್ತಾ ಇದ್ದಾನಂತೆ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು ಸೊ ರೀ ಫೈನಲಿ ಬಂದ್ವಿ ಅಮ್ಮ ಮನೆಗೆ ಅಮ್ಮ ಬರ್ತಿದ್ದಂಗೆ ನನ್ನನ್ನು ಬಿಟ್ಬಿಟ್ಟು ಮಗುನ ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಲ್ಲರ ಮನೇಲೂ ಹೀಗೆ ಅಲ್ವಾ ನಾನು ಬರ್ತಿದ್ದಂಗೆ ಇಬ್ಬರಿಗೂ ಫುಲ್ಲು ದೃಷ್ಟಿಯೆಲ್ಲ ತೆಗಿತಾಯಿದ್ರು ಅವ್ರಿಗಂತೂ ಫುಲ್ ಖುಷಿ ಆ್ಯಂಡ್ ತುಂಬ ಬೇಜಾರಿತ್ತು ಬಿಕಾಸ್ ಇಷ್ಟು ಬೇಗ ಹೋಗ್ಬಿಟ್ರು ಮಗುನ ಅಷ್ಟು ಚಿಕ್ಕ ಮಗುನ ಎತ್ಕೊಂಡು ಅಂತ ಹೇಳ್ಬಿಟ್ಟು ಇವಾಗ ಹೋಗಿದ್ದಕ್ಕೆ ಫುಲ್ ಖುಷಿ ಆದರು ಹೋಗ್ತಿದ್ದಂಗೆ ಅವನು ಕ್ಯಾರಮ್ ಬೋರ್ಡ್ ಎತ್ಕೊಂಡು ಬಾ ಆಟಾಡೋಣ ಅಂತ ಹೇಳ್ಬಿಟ್ಟು ಇದ್ದ ಅವರಿಬ್ಬರು ಕಾಮಿಡಿಗಳನ್ನೇ ನೋಡಬೇಕು ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ನೋಡ್ತಾ ಇದ್ದರೆ ನಮಗೇನೆ ಬಿಕಾಸ್ ಅವರು ಕ ಹತ್ತಿರ ಇಕ್ಬಿಟ್ಟು ಅವ್ನಿಗೆ ಎಲ್ಲಿಂದ ಬೇಕೋ ಅಲ್ಲಿಂದ ದಬ್ಬಿಡ್ತಾನೆ ನನಗೆ ಗೆದ್ದಿದ್ದು ನನಗೆ ಗೆದ್ದಿದ್ದು ಅಂತ ಅಮ್ಮಂಗೆ ಆಡೋಕ್ಕೆ ಬಿಡೋಲ್ಲ ಸೊ ಎಲ್ಲರ ಜೊತೆಯೂ ಹಿಂಗೆ ಮಾಡ್ತಾಯಿರ್ತಾನೆ ನೋಡೋದೇ ಖುಷಿ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ ಯಾವಾಗಲೂ ನನಗಂತೂ ಫುಲ್ಲು ರೆಸ್ಟು ಅಂತಲೇ ಹೇಳ್ಬೋದು ಇವತ್ತು ಬಿಕಾಸ್ ಆಟ ಆಡ್ಸೋದಂತೆ ಅವನಿಗೆ ಊಟ ಮಾಡಿಸೋದು ಮಗು ಹೊತ್ತಾಗ ನೋಡೋದು ಜಸ್ಟ್ ಫೀಡ್ ಮಾಡೋದು ಅವ್ರ ಕೈಲಿ ಕೊಡೋದು ಫೀಡ್ ಮಾಡೋದು ಅವ್ರ ಕೈಲಿ ಕೊಡೋದು ಅಷ್ಟೇ ಆಗಿತ್ತು ನಂದು ಸೊ ಹಾಗಾಗಿ ಇಬ್ರು ನೋಡ್ಕೊತಾ ಇದ್ರಲ್ಲ ನಾನಂತೂ ಫುಲ್ಲು ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ ಅಮ್ಮ ಮನೆಗೆ ಹೋದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ಲ ಗಂಡನ ಮನೇಲಿ ಎಷ್ಟೇ ಖುಷಿಯಾಗಿದ್ರು ಅಮ್ಮ ಮನೆ ಅಂದರೆ ಏನೋ ಒಂಥರ ಖುಷಿಯಾಗಿರುತ್ತೆ ಆ್ಯಂಡ್ ಅಮ್ಮ ಇವತ್ತು ಕೆಲ್ಸಕ್ಕೆ ಹೋಗಿ ಬಂತಿದ್ದಂಗೆ ಅವ್ನು ನನ್ನನ್ನು ರೌಂಡ್ ಕರ್ಕೊಂಡೋಗು ರೌಂಡ್ ಕರ್ಕೊಂಡೋಗು ಅಂತ ಬೈಕ್ ಮೇಲೆ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದ ಆ್ಯಂಡ್ ಅಮ್ಮನೂ ಇವಾಗ ರೌಂಡ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಂದ ಬರ್ತಿದ್ದಂಗೆ ನನಗೆ ದೋಸೆ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದ ಅಮ್ಮ ನಾನೇ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾ ಇದ್ದಾರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ಮೊಟ್ಟೆ ಎಲ್ಲ ತಿನ್ನಲ್ಲ ಅವನು ಅಮ್ಮಮ್ಮ ನನಗೆ ಮೊಟ್ಟೆ ದೋಸೆ ಹಾಕ್ಕೊಡ್ತಾರೆ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ ನನ್ನ ಹತ್ರ ನಾನು ಹೇಯ್ ಮೊಟ್ಟೆ ದೋಸೆ ಎಲ್ಲ ತಿನ್ಬಾರ್ದು ಇವತ್ತು ಮೊಟ್ಟೆ ಎಲ್ಲ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದ ಇಲ್ಲ ಅಮ್ಮಮ್ಮ ಹಾ ಕೊಡ್ತಾರೆ ಅಂತ ಅಂಡ್ ಅಮ್ಮ ಹೇಳ್ತಾ ಇದ್ರು ಇಲ್ಲ ಇವತ್ತು ತಿನ್ನಬಾರ್ದು ಪಪ್ಪ ಅಂತ ಸೊ ಹಂಗಾಗಿ ಚೆನ್ನಾಗಿರುತ್ತೆ ಏನೋ ಒಂಥರ ಖುಷಿ ಖುಷಿ ಆಗಿರ್ತೀವಿ ಅಮ್ಮಮ್ಮನೆಗೆ ಹೋದ್ರೆ ಆ್ಯಂಡ್ ಅಮ್ಮ ಮನೆ ಹತ್ರ ಯಾವಾಗಲೂ ಈ ಥರ ಮನೆ ತುಪ್ಪ ಬರ್ತಾ ಇರುತ್ತೆ ಆ್ಯಂಡ್ ಅಮ್ಮ ನನಗೋಸ್ಕರ ಯಾವಾಗಲೂ ತೆಗ್ದಿಕ್ತಾ ಇರ್ತಾರೆ ಬಿಕಾಸ್ ನಮ್ಮ ಚಿರು ಎಲ್ಲ ಇದ್ದಾನಲ್ಲ ಅವನಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ತುಪ್ಪ ಎಲ್ಲ ಹಾಗಾಗಿ ಆ್ಯಂಡ್ ಈ ಸಲ ನಾನು ಹೋದಾಗಲೇ ಬಂದರು ಅವರು ತುಂಬ ಚೆನ್ನಾಗಿತ್ತು ಅದೇನೋ ಅಂತಾರಲ್ಲ ಮರಳು ಮರಳಾಗಿ ಆ ಥರದ್ದೆಲ್ಲ ಆ್ಯಂಡ್ ಸ್ಮೆಲ್ ಕೂಡ ಅಷ್ಟೇ ಅಷ್ಟೇ ಸಖತ್ತಾಗಿತ್ತು ಆ್ಯಂಡ್ ಇವ್ರು ಯಾವಾಗಲೂ ಬರ್ತಾ ಇರ್ತಾರೆ ಅಮ್ಮ ಮನೆ ಹತ್ರ ಆ್ಯಂಡ್ ಅಮ್ಮ ಯಾವಾಗಲೂ ಇವ್ರ ಹತ್ರನೇ ಇಸ್ಕೊಳ್ಳೋದು ಚೆನ್ನಾಗಿರತ್ತೆ ಆ್ಯಂಡ್ ಇವ್ರ ಹತ್ರ ಹರಳೆಣ್ಣೆ ಆಮೇಲೆ ಮನೆಯಲ್ಲೇ ಮಾಡಿರೋ ಬೆಣ್ಣೆ ಆ ಥರದ್ದೆಲ್ಲ ಸಿಗತ್ತೆ ಹೇಗಿದ್ರು ನಾನು ಬಂದಿದ್ನಲ್ಲ ಹಾಗಾಗಿ ನಾನು ಒಂದು ಅರ್ಧ ಲೀಟ್ರು ಈಸ್ಕೊಂಡೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಮ್ಮನೂ ಈಸ್ಕೊಂಡ್ರು ನಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕೊಟ್ಟರು ತುಂಬ ಅಫೋರ್ಡಬಲ್ ಅಂತಲೂ ಅನಿಸುತ್ತೆ ಅಂದರೆ ಅಂಗಡಿಯಲ್ಲಿ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಇಲ್ಲಿ ತುಂಬ ಚೆನ್ನಾಗಿತ್ತು ಈಸ್ಕೊಂಡ್ವಿ ಆ್ಯಂಡ್ ಅಮ್ಮ ಬಿಸಿ ಬಿಸಿ ದೋಸೆ ತುಪ್ಪ ಮತ್ತು ಚಟ್ನಿ ಎಲ್ಲ ಕೊಟ್ಟರು ಅಮ್ಮ ಮನೆಗೆ ಹೋದಾಗ್ಲಿಂದ ಫುಲ್ಲು ಕೂತ್ಕೊಂಡು ಆರಾಮಾಗಿ ಚೆನ್ನಾಗಿ ತಿನ್ನೋದಷ್ಟೇ ನನ್ನ ಕೆಲಸ ಆಗಿತ್ತು ಆ್ಯಂಡ್ ಆ ಊರಲ್ಲಿ ಕಸ ಎಲ್ಲ ಹಾಕೋಕ್ಕೆ ಈ ಥರ ಬಕೆಟ್ ಎಲ್ಲ ಕೊಡ್ತಾಯಿದ್ರು ಆ್ಯಂಡ್ ಮಧ್ಯಾಹ್ನ ಕೂಟಕ್ಕೆ ಅಮ್ಮ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ರು ಸೂಪರಾಗಿತ್ತು ಆ್ಯಂಡ್ ನೈಟು ಪಕ್ಕದೂರಲ್ಲಿ ಜಾತ್ರೆ ಇತ್ತು ನನ್ನ ತಮ್ಮ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ನೋಡಿರೋದು ಊರಾದ್ರೂ ಇಷ್ಟು ಚೆನ್ನಾಗೆಲ್ಲ ಜಾತ್ರೆ ಅಂತ ನಂಗೆ ಗೊತ್ತೇ ಇದ್ದಿದ್ದಿಲ್ಲ ಊರು ಹಬ್ಬ ಮಾಡಿದರು ಆ್ಯಂಡ್ ನನಗೂ ತುಂಬ ಮನೇಲೇ ಇದ್ದು 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 ಬೇಜಾರಾಗಿತ್ತಲ್ಲ ಸೊ ಹಾಗಾಗಿ ರಿಫ್ರೆಶ್ಮೆಂಟ್ ಸಿಕ್ಕಂಗೆ ಆಗತ್ತೆ ಆ್ಯಂಡ್ ನನ್ನ ಮಗನಗಂತೂ ಇವಾಗ ಎಲ್ಲಿಗೂ ಕರ್ಕೊಂಡೇ ಹೋಗೋಲ್ಲ ಬಿಕಾಸ್ ನಾನು ಇಲ್ಲೂ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಅವನಿಗೂ ಕರ್ಕೊಂಡೇ ಹೋಗಲ್ಲ ಹೋದ್ರೆ ಅವ್ರ ಅಪ್ಪ ರಜಾ ಇದ್ದರೆ ಮಾತ್ರ ಕರ್ಕೊಂಡು ಹೋಗೋದು ಇಲ್ಲಾಂದರೆ ಅಮ್ಮ ಮನೆಗೆ ಹೋದಾಗ ಈ ಥರ ಎಲ್ಲ ಓಡಾಡೋಕ್ಕಾಗತ್ತೆ ಅಷ್ಟೇ ಸೊ ಹಾಗಾಗಿ ಹೇಗಿದ್ದರೂ ಮನೆಯಲ್ಲೇ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಆ್ಯಂಡ್ ನಮ್ಮ ಪಾಪು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಷ್ಟು ಜನ ಇದ್ರು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ರು ಆ್ಯಂಡ್ ಆಯ್ಕೆ ತುಂಬ ಸೌಂಡೆಲ್ಲ ಇತ್ತಲ್ಲ ಹಾಗಾಗಿ ನಾವೆಲ್ಲ ಏನೂ ಆಟ ಆಡಿಲ್ಲ ಅವನ್ನ ಕರ್ಕೊಂಡು ಬಂದಿದ್ದೀವಲ್ಲ ಅದಕ್ಕೋಸ್ಕರ ಒಂದೆರಡೆಲ್ಲ ಆಟ ಆಡಿಸಿದ್ವಿ ಅವ್ನಿಗೆ ಈ ಥರ ಕಾರ್ ಓಡಿಸೋದು ಬೈಕ್ ಓಡಿಸೋದು ಆ್ಯಂಡ್ ಇಲ್ಲಿ ಜಂಪಿಂಗ್ದೆಲ್ಲ ಇರುತ್ತಲ್ಲ ಇದು ಸಿಕ್ಕಾಪಟ್ಟೆ ಇಷ್ಟ ಮದ್ದೆ ಮೊದಲಾದ್ರೆ ಆಟ ಆಡೋಕಳೋನು ಬಟ್ ಇವಾಗ ಇವಾಗಲೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಹತ್ತೋದಾಗಿರ್ಬೋದು ಅಲ್ಲಿಂದ ಜಾರೋದಾಗಿರ್ಬೋದು ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಒಂದು ಒಂದು ಕಾಲು ಗಂಟೆ ಆಟ ಆಡ್ತಾ ಇದ್ದ ನನ್ನ ತಮ್ಮ ಹೋಗ್ಲಿ ಬಿಡು ಆಟಾಡೋಕ್ಕೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಜಾತ್ರೆ ಎಲ್ಲ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಪಕ್ಕ ದೂರಲ್ಲೇ ಇದ್ದಿದ್ದು ಸೊ ಹಾಗಾಗಿ ಆರಾಮಾಗೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರಕ್ಕೆ ಹೋಗಿದ್ವಿ ಅಮ್ಮ ಮನೆಗೆ ಹೋದಾಗಲೇ ಈ ಥರ ಎಲ್ಲ ಸಿಗೋದು ಬಿಕಾಸ್ ಹಸ್ಬೆಂಡು ಬೆಳಗ್ಗೆ ಹೋದರೆ ನೈಟ್ ಬರ್ತಾರೆ ಮನೆ ಬಿಟ್ಟು ಮನೆ ಕೆಲಸ ಮಗು ಮನೆ ಕೆಲಸ ತಿನ್ನು ಮಲ್ಕೋ ಅಡುಗೆ ಮಾಡು ಇದೇ ಥರ ಇರುತ್ತೆ ರೊಟ್ಟಿನ್ ನಮ್ಮದು ಅಮ್ಮ ಮನೆಗೆ ಹೋದಾಗ ಫ್ರೀಯಾಗಿರ್ತೀವಿ ಈ ಥರದ್ದೆಲ್ಲಾದರೂ ತಮ್ಮ ಕರ್ಕೊಂಡು ಹೋಗೋದು ಆ ಥರ ಎಲ್ಲ ಇರುತ್ತೆ ಆ್ಯಂಡ್ ಎಲ್ಲ ಆಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆ್ಯಂಡ್ ಇದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಅದು ಊದಿನ ಕಡ್ಡಿ ಎಲ್ಲ ಸಿಗಿಸ್ತೀವಲ್ಲ ಆ ಥರದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡೆ ನಾನು ಆ್ಯಂಡ್ ಅಮ್ಮ ಬ್ಯಾಗ್ ಹಾಗೆಲ್ಲ ನೋಡ್ತಾ ಇದ್ದರು ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂದ್ ಬ್ಯಾಗ್ಸ್ ಎಲ್ಲ ಹಾಗಾಗಿ ಅವ್ರು ನನಗೂ ಬೇಕು ಅಂತ ಹೇಳ್ಬಿಟ್ಟು ತೊಗೊತಾಯಿದ್ರು ನಾನೇ ಜಾಸ್ತಿ ಎಲ್ಲ ಏನೂ ಶಾಪಿಂಗ್ ಮಾಡಿಲ್ಲ ಆ್ಯಂಡ್ ನಮ್ಮ ಬುಜ್ಜಿ ಬೇಬಿಗೋಸ್ಕರ ನಾನು ಒಂದು ಟೊಪ್ಪಿ ತೊಗೊಂಡೆ ಆ್ಯಂಡ್ ಇವಾಗ ಬಾಣಂತಿ ಅಲ್ವಾ ಸೊ ಕಣ್ಣು ದೃಷ್ಟಿ ಆಗತ್ತೆ ಆಗುತ್ತೆ ಅಂತೇಳ್ಬಿಟ್ಟು ಅಮ್ಮ ಈ ಥರದ್ದು ಕರಿಮಣಿದು ಕಾಲ್ಚ ಇನ್ ಥರದ್ದು ತಗೋ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡ್ವಿ ಓಡಾಡ್ತಾ ಇರ್ತೀವಿ ಹೊರಗಡೆ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಆ್ಯಂಡ್ ಎಲ್ಲ ತೊಗೊಂಡು ಮನೆಗೆ ಬಂದಮೇಲೆ ನನ್ನ ತಮ್ಮನ ಹತ್ರ ಆಟ ಮಾಡಿ ಇದು ನಿಸ್ಕೊಂಡಿದ್ದಾನೆ ಮನೆಗೆ ಬಂದಿದ್ದ ತಕ್ಷಣ ಹಾಕ್ಕೊಂಡು ನೋಡು ಹೆಂಗಿದ್ದೀನಿ ನಾನು ಅಂತೆಲ್ಲ ಹೇಳಿ ತೋರಿಸ್ತಾ ಇದ್ದೆ ನನ್ನ ಹತ್ರನೂ ಇದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿ ಎಂಜಾಯ್ ಮಾಡಿ ಮಲ್ಕೊಂಡ್ವಿ ಆ್ಯಂಡ್ ಮಾರನೇ ದಿನ ಬೆಳಗ್ಗೆ ಅಮ್ಮ ಬೆಳಗ್ಗೆ ಬಿಸಿ ಬಿಸಿ ಮಟನ್ ಸಾರು ಮತ್ತು ಇಡ್ಲಿ ಮಾಡಿದರು ಅಮ್ಮ ಮನೇಲಿ ಇದ್ರೆ ಕಮ್ಮಿ ಇಲ್ಲ ನನಗೆ ಬಿಕಾಸ್ ಚೆನ್ನಾಗಿ ಕುತ್ಕೊಂಡು ಈ ಜಾಗದಲ್ಲೇ ಎಲ್ಲ ಬರ್ತಾ ಇರತ್ತೆ ಚೆನ್ನಾಗಿ ತಿನ್ನೋದು ಅಷ್ಟೇ ಕೆಲಸ ನನಗೆ ಸೊ ಹಾಗಾಗಿ ತಿನ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ನಾವು ಸೊ ಮನೆಗೆ ಬಂದ್ವಿ ಬರೋ ಸ್ವಲ್ಪ ಲೇಟ್ ಆಯಿತು ಇನ್ನೂ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು ಸೊ ಬೇಗ ಬೇಗ ಇವಾಗ ಹೋಮ್ವರ್ಕ್ ಮಾಡಿಸ್ಬಿಡೋಣ ಆ್ಯಂಡ್ ಅವ್ನು ಆಲ್ರೆಡಿ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಸೊ ಹಾಗಾಗಿ ಬೇಗ ಬೇಗ ವರ್ಕ್ ಎಲ್ಲ ಮಾಡಿಸಿ ಅವ್ನು ಬೆಳಿಗ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಏ ಆ ಅಲ್ಲಿಂದ ಮೇಲೆ ಹೋಗು ಹಂಗಲ್ಲ ಕೆಳಗಡೆ ಹಾಂ ಮೇಲೆ ಹೋಗು ಮೇಲೆ ಹಾಂ ಮತ್ತೆ ಕೆಳಗಡೆ ಬಾ ಕೆಳಗಡೆ ಬಾ ಹಾಂ ಮಧ್ಯದಲ್ಲಿ ಗೆರೆ ಹಾಕು ಸೂಪ್ ಮತ್ತೆ ಹಿಂಗೆ ಚುಕ್ಕಿ ಇಟ್ಕೊಡ್ತೀನಿ ಇವಾಗ ಇಲ್ಲೂ ಒಂದು ಚುಕ್ಕಿ ಇಲ್ಲೂ ಒಂದು ಚುಕ್ಕಿ ಇಲ್ಲು ಒಂದು ಚುಕ್ಕಿ ಇದು ಮೂರು ಸೇರಿಸು ಮೇಲೋಗು ಮತ್ತೆ ಕೆಳಗಡೆ ಬಾ ಗೆರೆ ಹಾಕು ಮಧ್ಯದಲ್ಲಿ ಗೆರೆ ಹಾಕು ಎಲ್ಲಿ ತೋರ್ಸು ಹಾ ನೋಡ ಹಂಗೆ ಸೂಪರ್ ಚಿರುಗೆ ಫಸ್ಟ್ ಟೈಮ್ ವರ್ಕ್ ಕೊಟ್ಟು ಕಳಿಸಿದ್ದು ಅಮ್ಮ ಮನೆಗೆ ತೊಗೊಂಡೋಗಿದ್ದೆ ಬಟ್ ಕಲರ್ ಪೆನ್ಸಿಲು ಪೆನ್ಸಿಲ್ ಎಲ್ಲ ಮನೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಅರ್ಜೆಂಟಲ್ಲಿ ಸೊ ಹಾಗಾಗಿ ಮತ್ತೆ ವಾಪಸ್ ಬಂದಮೇಲೆ ಆ ಮನೆಗೆ ಬಂದು ಮಾಡಿಸ್ತಾ ಇದ್ದೀನಿ ಏ ಲೆಟರ್ ಕೊಟ್ಟಿದ್ರು ಮಾಡಿ ಇವಾಗ ಇವಾಗ ಕಲರ್ ಆಗ್ತಾ ಇದ್ದಾರೆ ಅವ್ರ ಖುಷಿ ನೋಡಿ ಫುಲ್ ಖುಷಿ ಖುಷಿಯಾಗಿ ಮಾಡ್ತಾ ಇದ್ದಾರೆ ಸೊ ವರ್ಕ್ ಎಲ್ಲ ಮಾಡಿಸಿದ್ದಾಯ್ತು ಇವಾಗ ನಮ್ಮ ಚಿಕ್ಕವ್ರನ್ನ ರೆಡಿ ಮಾಡಿಬಿಟ್ಟು ಮಲಗಿಸ್ಬೇಕು ಬರ್ತಾ ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ರು ಅದನ್ನೇ ಬಿಸಿ ಮಾಡಿಬಿಟ್ಟು ರೈಸ್ ಎಲ್ಲ ಮಾಡಿದ್ದೀನಿ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದರೆ ಮಲ್ಕೋಬೇಕು ಅಷ್ಟೇ ಇವಾಗ ಆ್ಯಂಡ್ ನೋಡಿದ್ರಲ್ಲ ಹೇಗಿತ್ತು ಅಂತ ನನಗಂತೂ ಟೂ ಡೇಸ್ ಫುಲ್ಲು ರೆಸ್ಟ್ ಸಿಕ್ಕಿದಂಗೆ ಆಯಿತು ಮತ್ತು ನಾಳೆಯಿಂದ ಮತ್ತೆ ನಮ್ಮ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್